ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನನ್ನ ಪ್ರತಿಮಾ ಭಟ್. 3 ಗಂಟೆಯ ಪ್ರಮುಖ ಸುದ್ದಿ. ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಕಾದಿದ್ಯಾ? ಸರ್ಕಾರಿ ನೌಕರರ ವೇತನ 27% ಹೆಚ್ಚಳ ಆಗುತ್ತೆ. ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಗೆ ಸಿಎಂ ಅಸ್ತು ಅಂದ್ರ. ಕ್ಯಾಬಿನೆಟ್ನಲ್ಲಿ ಸಚಿವರ ಸಲಹೆಯನ್ನ ಮೀರಿ ವೇತನ ಹೆಚ್ಚಳ ಮಾಡೋದಕ್ಕೆ ಸಿಎಂ ಒಲವು ತೋರಿದ್ದಾರೆ. ವೇತನ ಆಯೋಗದ ಶಿಫಾರಸು ಪೂರ್ಣಗೊಳಿಸೋ ಬಗ್ಗೆ ಸಿಎಂ ಮಾತನಾಡಿದ್ದು, 27% ವೇತನ ಹೆಚ್ಚಳ ಮಾಡೋ ಬಗ್ಗೆ ಸಿಎಂ ಮಾತು. ಅಂತಿಮ ನಿರ್ಧಾರ ಕೈಗೊಳ್ಳುವ ಅಧಿಕಾರವನ್ನ ಸಿಎಂಗೆ ಬಿಟ್ಟಿದ್ದಾರೆ ಸಂಪುಟ ಸಚಿವರು. ಹಾಗಿದ್ರೆ ವೇತನ ಹೆಚ್ಚಳ ಆಗತ್ತಾ? ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಇದು. ಈಗ ನೌಕರರ ವೇತನ 27% ಹೆಚ್ಚಳ ಆಗತ್ತ? ಸಿಎಂ ಅಸ್ತು ಅಂದಿದ್ದಾರ? ವೇತನ ಆಯೋಗದ ಶಿಫಾರಸು ಪೂರ್ಣಗೊಳಿಸುವ ಬಗ್ಗೆ ಸಿಎಂ ಮಾತನಾಡಿದ್ದಾರೆ. 27% ವೇತನ ಹೆಚ್ಚಳ ಮಾಡೋ ಬಗ್ಗೆ ಕೂಡ ಸಿಎಂ ಮಾತನಾಡಿದ್ದು. ಅಂತಿಮ ನಿರ್ಧಾರವನ್ನ ಕೈಗೊಳ್ಳುವ ಅಧಿಕಾರ ಸಿಎಂಗೆ ಬಿಟ್ಟಿದ್ದಾರೆ ಸಂಪುಟ ಸಚಿವರು. ಹಾಗಿದ್ರೆ ಸಿಎಂ ನಿರ್ಣಯ ಏನಾಗುತ್ತೆ? ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆ ಈಡೇರುತ್ತ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಿನ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, 27% ವೇತನ ಹೆಚ್ಚಳ ಮಾಡುವಂತಹ ಆಲೋಚನೆ, ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಕೊಡುವಂತಹ ಒಂದು ಚಿಂತನೆ ಸಿಎಂ ಸಿದ್ದರಾಮಯ್ಯವರು ಮಾಡಿದಾರಾ? ಯಾವ ಹಂತದಲ್ಲಿದೆ? ನಿಜಕ್ಕೂ ಗುಡ್ ನ್ಯೂಸ್ ಸದ್ಯದಲ್ಲೇ ಸಿಗುತ್ತಾ? ಹೇಗೆ? ಲೋಕಸಭಾ ಚುನಾವಣೆ ಮುಂಚಿತವಾಗಲೇ ಸರ್ಕಾರಿ ನೌಕರರ ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನುವ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೆದಿತ್ತು. ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್, ಕೆ.ಸುಧಾಕರ್ ಅವರ ನೇತೃತ್ವದ 7ನೇ ವೇತನ ಆಯೋಗದ ಆಯೋಗ ತನ್ನ ವರದಿಯನ್ನು ಕೊಟ್ಟಿತ್ತು. ಆ ವರದಿಯಲ್ಲಿ ಬಹಳ ಪ್ರಮುಖವಾಗಿ 27% ವೇತನವನ್ನ ಹೆಚ್ಚಳ ಮಾಡಬೇಕು ಅಂತೇಳಿ ಈ ವರದಿಯಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಲಾಗಿತ್ತು. ನೌಕರರ ಸಂಘಟನೆ ಕೂಡ 27% ವೇತನವನ್ನು ಹೆಚ್ಚಳ ಮಾಡುವಂತೆ ಮನವಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಹಾಗಾಗಿ ಸುದೀರ್ಘವಾಗಿ ಅಂದ್ರೆ ಲೋಕಸಭಾ ಚುನಾವಣೆಯ ಬಳಿಕ ಈ ಸಂಬಂಧಪಟ್ಟಕ್ಕೆ ನಡೆದಿರತಕ್ಕಂತ ಮಾತುಕತೆಗಳು ಸರ್ಕಾರ ಮಟ್ಟದಲ್ಲಿ ಪೂರ್ಣಗೊಂಡಿದ್ದು, ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿಯೂ ಕೂಡ ಈ ಬಗ್ಗೆ ಚರ್ಚೆ ಆಯಿತು. ಅಂತಿಮವಾಗಿ ಸಭೆಯಲ್ಲಿ ಭಾಗವಹಿಸಿದ ಬಹುತೇಕ ಸಚಿವರುಗಳು 25% ವರೆಗೆ ಸರ್ಕಾರಿ ನೌಕರರ ವೇತನವನ್ನು ಹೆಚ್ಚಳ ಮಾಡಲಿಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದರು. ಆದರೆ 7ನೇ ವೇತನ ಆಯೋಗದ ಶಿಫಾರಸುಗಳ ಹಿನ್ನೆಲೆಯಲ್ಲಿ ಶೇಕಡಾ 27% ವೇತನವನ್ನ ಹೆಚ್ಚಳ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು 27% ಮಾಡಬೇಕು ಅಂತೇಳಿ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿರುವಂತಹ ಕಾರಣಕ್ಕಾಗಿ ಇದನ್ನ ಜಾರಿ ಮಾಡಬೇಕಾಗಿರ್ತದ ಸರ್ಕಾರದ ಹೊಣೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅನ್ನುವಂತ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದರಿಂದಾಗಿ ಸಹಜವಾಗಿ ಸರ್ಕಾರಿ ನೌಕರರಿಗೆ ದೊಡ್ಡ ಮಟ್ಟದ ಆಗುತ್ತೆ. ಗುಡ್ ನ್ಯೂಸ್ ಅಂದ್ರೂ ಕೂಡ ತಪ್ಪಾಗಲಾರದು. ಸರ್ಕಾರಿ ನೌಕರರಿಗೆ ಎಷ್ಟು ಪ್ರಮಾಣದ ವೇತನ ಹೆಚ್ಚಳ ಆಗತ್ತೆ ಅಂತಕ್ಕಂಥ ಚರ್ಚೆಗಳು ಬಹಳ ದಿನ ಕೂಡ ನಡೀತಾ ಇತ್ತು. ವೇತನ ಆಯೋಗದ ಶಿಫಾರಸು ಪ್ರಕಾರ 27% ಮಾಡಬೇಕು ಅಂತಕ್ಕಂಥದ್ದು ನೌಕರ ಸಂಘಟನೆಗಳ ಆಗ್ರಹವಾಗಿತ್ತು. ಈ ಸಂಬಂಧಪಟ್ಟಾಗೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಸರ್ಕಾರ ಲೋಕಸಭಾ ಚುನಾವಣೆ ಬಳಿಕ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿತ್ತು. ಹಾಗಾಗಿ ಸಂಬಂಧಪಟ್ಟ ಹಾಗೆ ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಲ್ಲಾ ಸಚಿವರುಗಳು 27% ಮಾಡಿ ಅಂದ್ರೂ ಕೂಡ 27% ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ನೀಡಲಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳೇ ಸ್ವತಃ 27% ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತ ಒಲವು ವ್ಯಕ್ತಪಡಿಸಿರುವಂತ ಕಾರಣಕ್ಕಾಗಿ ನಿಶ್ಚಯವಾಗಿಯೂ ಸರ್ಕಾರಿ ನೌಕರರು ಎಷ್ಟು ನಿರೀಕ್ಷೆಯನ್ನು ಮಾಡಿದ್ರು ಆ ನಿರೀಕ್ಷೆಯ ಪ್ರಮಾಣದ ವೇತನಗಳು ಸಿಗತ್ತೆ. ಇದರಿಂದಾಗಿ ಒಬ್ಬ ಸರ್ಕಾರಿ ನೌಕರ ಅಂದ್ರೆ 17,000 ರೂಪಾಯಿ ಸಂಬಳ ಪಡೆದಿರತಕ್ಕಂತ ಒಬ್ಬ ಸಾಮಾನ್ಯ ನೌಕರನ ವೇತನ 27,000ಕ್ಕೆ ಹೆಚ್ಚಳ ಆಗತ್ತೆ. ಅಂದ್ರೆ ಇದರಿಂದಾಗಿ 1,000,000,000 ರೂಪಾಯಿಗಳ ಆರ್ಥಿಕ ಹೊರೆಯಾದ್ರೂ ಕೂಡ ವೇತನ ಆಯೋಗದ ಶಿಫಾರಸುಗಳನ್ನ ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡಿ ಅದನ್ನ ಜಾರಿ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರದ ಜವಾಬ್ದಾರಿ ಆಗಿರುವಂತ ಕಾರಣಕ್ಕಾಗಿ ಈ ಸಂಬಂಧಪಟ್ಟಾಗೆ ವೇತನ ಆಯೋಗವು ಕೊಟ್ಟಿರತಕ್ಕಂತ ವೈಜ್ಞಾನಿಕ ಶಿಫಾರಸುಗಳನ್ನ ಅನುಷ್ಠಾನ ಮಾಡತಕ್ಕಂಥ ನಿಟ್ಟಿನಲ್ಲಿ ಹಣಕಾಸು ಸಚಿವರಾಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸ್ಪಷ್ಟವಾದಂತ ನಿರ್ಧಾರಕ್ಕೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಶೀಘ್ರದಲ್ಲಿ ಸಿಗ್ತಕ್ಕಂಥದ್ದು ಗ್ಯಾರಂಟಿ ಆಗಿದೆ. ಥ್ಯಾಂಕ್ ಯು ಅನಂತ್ ಅವರ ಮಾಹಿತಿ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.